ಶ್ರೀಲಂಕಾಗಳೊಂದಿಗೆ ತನ್ನ ಗಡಿಗಳನ್ನ ಚಾಚಿಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು. ಅದರ ಜೊತೆಗೆ ನೋಡಿ, ಇಲ್ಲಿ ನಿಖರವಾಗಿ ಭಾರತ ಎಲ್ಲಿಂದ ಎಲ್ಲಿವರೆಗೆ ತನ್ನ ವಿಸ್ತಾರವನ್ನ ಹೊಂದಿದೆ ಅನ್ನೋದಕ್ಕ ನಮ್ಗ ಐತಿಹ್ಯದ ಪ್ರಕಾರ ಅವ್ರ ವಿಷ್ಣು ಪುರಾಣದ ಒಂದು ಶ್ಲೋಕದಲ್ಲಿ ಏನಪ್ಪಂದ್ರೆ ನಮ್ಗ ಭಾರತ ಎಲ್ಲಿಂದ ಎಲ್ಲಿಯವರೆಗೆ ತನ್ನ ಗಡಿಯನ್ನ ಚಾಚಿಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು. ಆ ಶ್ಲೋಕ ಏನಪ್ಪ ಅಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮಃ. ಅಂದ್ರೆ ಇದರ ಅರ್ಥ ಏನಂತ ನಾವು ತಿಳ್ಕೊಂಡಾಗ ನೋಡ್ರಿ, ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವಂತಹ ದೇಶವೇ ಭಾರತ, ಮತ್ತು ಈ ಉತ್ತರದಿಂದ ಮತ್ತು ದಕ್ಷಿಣದಲ್ಲಿ ವಾಸಿಸುವಂತಹ ಜನರು ಏನಪ್ಪ ಅಂದ್ರೆ ಭರತನ ವಂಶಸ್ಥರು ಆಗಿದ್ರು. ಆದ್ರಿಂದ ಆ ಭೂ ಪ್ರದೇಶವನ್ನ ಅಥವಾ ಗಡಿ ಭಾಗವನ್ನ ಏನಂತ ಕರೆದ್ರಪ್ಪ ಅಂದ್ರ ಭಾರತ ಅಂತ ಹೇಳಿ ಕರೆದ್ರು ಅನ್ನೋದನ್ನ ನಾವು ಯಾವ ಶ್ಲೋಕದ ಮುಖಾಂತರ ಅಂದ್ರ ವಿಷ್ಣು ಪುರಾಣದಲ್ಲಿ ಬರುವಂತ ಒಂದು ಶ್ಲೋಕದ ಮುಖಾಂತರ ಭಾರತ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ತನ್ನ ಗಡಿಯನ್ನ ವಿಸ್ತಾರ ಮಾಡ್ಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದು. ತದನಂತರ ಭಾರತವನ್ನ ನಾವು ಸಾಕಷ್ಟು ನಾನಾ ಹೆಸರುಗಳಿಂದ ಕರಿತೀವಿ. ಉದಾಹರಣೆಯಿಂದ ನಾವು ತೆಗೆದುಕೊಂಡಾಗ ಭಾರತ, ಭರತ ವರ್ಷ, ಭರತಖಂಡ, ಹಿಂದೂಸ್ತಾನ, ಜಂಬೂ ದ್ವೀಪ, ಮತ್ತ ಏನಪ್ಪ ಅಂದ್ರೆ ಇಂಡಿಯಾ, ಹೀಗೆ ಸಾಕಷ್ಟು ಬೇರೆ ಬೇರೆ ಹೆಸರುಗಳಿಂದ ಕರೆ. ಎರಡು ಮಾರ್ಕ್ಸ್ಗೆ ಫಿಕ್ಸ್ ಕ್ವಶನ್ ಇದು, ಭಾರತದ ವಿವಿಧ ಹೆಸರುಗಳನ್ನ ಹೆಸರಿಸಿ.